ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದ ಚರಣಗಳನ್ನು ನೆನೆಸುತ್ತ ಪ್ರತಿನಿತ್ಯ ಒಂದಲ್ಲ ಒಂದು ಕಲಹದ ನಿದರ್ಶನಗಳು ಕೇಳುತ್ತಲೇ ಇರುತ್ತೇವೆ. ರಾಜಕೀಯ ಪಕ್ಷ, ಧರ್ಮಗಳ ಸಂಘರ್ಷ, ಮೇಲಾಧಿಕಾರಿಗಳೊಂದಿಗೆ ಕಲಹದಲ್ಲಿ ಕಾಲ ವ್ಯಯ ಮಾಡುತ್ತೇವೆ. ಇತ್ತೀಚೆಗಂತೂ ಟಿವಿಯಲ್ಲಿ ಬರುವ ಧಾರಾವಾಹಿಗಳು ಜಗಳಕ್ಕೆ ಉತ್ತೇಜನ ನೀಡುತ್ತಿವೆ. ಇದರಿಂದ ಎಷ್ಟೋ ಸಂಸಾರಗಳು ಒಡೆದು ಹೋಗುತ್ತಿವೆ. ಒಂದು ಸಲ ಶ್ರೀರಾಮನ ಆಳ್ವಿಕೆ ಕಾಲದಲ್ಲಿ ಗೌತಮ ಋಷಿಗಳ ಸಮ್ಮುಖದಲ್ಲಿ ರಾಗಿ ಮತ್ತು ಭತ್ತದ ನಡುವೆ ಸಂಘರ್ಷ ಪ್ರಾರಂಭವಾಯಿತು. ಅದು ತಮ್ಮಷ್ಟಕ್ಕೆ ಮುಗಿಯದೆ ಶ್ರೀರಾಮನ ಹತ್ತಿರ ಜಗಳದ ವಿಷಯ ಪ್ರಸ್ತಾಪವಾಯಿತು. ಭತ್ತವು ನಾನು ಸರ್ವ ಕಾರ್ಯಗಳಲ್ಲಿ ನಾನೇ ಬೇಕು, ನಾನಿಲ್ಲದಿದ್ದರೆ ಮಂಗಳ ಕಾರ್ಯವೇ ಆಗುವುದಿಲ್ಲ ಎಂದು ಬಿಗುಮಾನದಿಂದ ಹೇಳಿತು. ರಾಗಿಯು ರೋಗಿಗೆ ಹಾಗೂ ಬಾಣಂತಿಗೆ ಪಥ್ಯವಾಗಿರುವೆ. ಬರಗಾಲದ ಸಮಯದಲ್ಲಿ ಎಲ್ಲಿ ಅಡಿಗೆ ಕೂತಿದ್ದೆ ಎಂದು ಕ್ರೋಧದಿಂದ ಹೇಳಿತು. ಮಾತಿಗೆ ಮಾತು ಬೆಳೆದು ರಾಮನು ಅಹಂಕಾರ ತುಂಬಿದ ಈ ಧಾನ್ಯಗಳಿಗೆ 6 ತಿಂಗಳ ಸೆರೆವಾಸ ಶಿಕ್ಷೆ ವಿಧಿಸಿದ. 6 ತಿಂಗಳ ನಂತರ ಭತ್ತ ಹುಳುಗಳಿಂದ ತುಂಬಿ ಅಹಂಕಾರ ಇಳಿದು ಹೋಗಿತ್ತು. ರಾಗಿ ಮಾತ್ರ ಹಾಗೆಯೇ ಇತ್ತು. ರಾಗಿ ಗೆದ್ದುದರ ಪರಿಣಾಮವಾಗಿ ಶ್ರೀರಾಮ ರಾಘವ ಎಂದು ಹೆಸರು ಧರಿಸಿದ. ಜತೆಗೆ ಬಡವರ ಪರ ಇದ್ದನೆಂದು ಜಗತ್ತಿಗೆ ಗೊತ್ತಾಯಿತು. ಹೀಗೆ ಜಗಳ ಅಂದಿನ ಕಾಲದಿಂದಲೂ ಅದ. ಇತ್ತೀಚೆಗಂತೂ ಮಾರಾಮಾರಿತನ ಹೋಗ್ಬಿಟ್ಟದ. ಇಂಥ ಜಗಳ ನಮಗೆ ಬೇಕ? ಅಷ್ಟಕ್ಕೂ ಇದರಿಂದ ಸಿಕ್ಕಿದ್ದಾದರೂ ಏನು? ಕೊನೆಗೆ ದಕ್ಕಿದ್ದಾದರೂ ಏನು? ಒಂದೇ ನೆಲದಲ್ಲಿ ಹುಟ್ಟಿ ಬಾಳುವ ನಾವು ಅಣ್ಣ ತಮ್ಮರಂಗೆ ಇರುವ ಬರುವ ಕಚ್ಚಾಟ ಕಿತ್ತಾಟ ಮಾಡುತ್ತಾ ವೈರಿಗಳಾಗಿ ಕಾಲ ಕಳೆಯುವ ಬದಲು ಇರುವಷ್ಟು ದಿನ ಈ ಸಮಾಜದಲ್ಲಿ ಈ ಕುಟುಂಬದಲ್ಲಿ ಒಂದಾಗಿ ಬಾಳಿದರೆ ಎಷ್ಟು ಚೆಂದ ಅಲ್ಲ.